ಜೆಕೆ ನ್ಯೂಸ್ ಕನ್ನಡ ಬಿಗ್ ಇಂಪ್ಯಾಕ್ಟ್. ರಸ್ತೆ ಮೇಲೆ ಕುಳಿತ ಫಕೀರಪ್ಪ ಗಾಂಜಿಗೆ ಶಾಸಕರು ಭೇಟಿ. ವಯೋವೃದ್ಧ ದಂಪತಿಗಳಿಗೆ ನೇರವಾಗಿ ತಾತ್ಕಾಲಿಕ ಆಶ್ರಯ ಕಲ್ಪಿಸಿದ ಶಾಸಕ ರಾಮಣ್ಣ ಲಮಾಣಿ. ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದ ಪರ್ವತ ಮಲ್ಲಯ್ಯನ ದೇವಸ್ಥಾನದ ಹತ್ತಿರ ಇರುವ ಫಕೀರಪ್ಪ ಗಾಂಜಿ ಹಾಗೂ ಶಾಂತಮ್ಮ ಗಾಂಜಿ ಎಂಬ ವಯೋವೃದ್ಧರು ಮನೆ ನಿರ್ಮಿಸಿಕೊಡಬೇಕೆಂದು ಒತ್ತಾಯಿಸಿ ಶಾಸಕರು ಬರುವವರೆಗೂ ರಸ್ತೆ ಮಧ್ಯದಲ್ಲಿ ಕುಳಿತು ಧರಣಿ ನಡೆಸಿದ್ದರ ಹಿನ್ನೆಲೆಯಲ್ಲಿ ನಮ್ಮ ಜೆಕೆ ನ್ಯೂಸ್ ಕನ್ನಡ ಸುದ್ದಿವಾಹಿನಿಯ ಮೂಲಕ ವರದಿ ಬಿತ್ತರಿಸಿದ ಪ್ರತಿಫಲವಾಗಿ ಶಿರಹಟ್ಟಿ ವಿಧಾನಸಭಾ ಮತಕ್ಷೇತ್ರದ ಶಾಸಕರಾದ ರಾಮಣ್ಣ ಲಮಾಣಿ ಅವರು ವಯೋವೃದ್ಧರ ಮನೆಗೆ ಭೇಟಿ ನೀಡಿ ತಾತ್ಕಾಲಿಕ ವಾಸ್ತವ್ಯಕ್ಕೆ ವ್ಯವಸ್ಥೆ ಮಾಡುವುದರ ಮೂಲಕ ಕೊಟ್ಟ ಮಾತಿನಂತೆ ನಡೆದುಕೊಂಡರು. ಲಕ್ಷ್ಮೇಶ್ವರ ಪಟ್ಟಣದ ಪರ್ವತ ಮಲ್ಲಯ್ಯನ ಗುಡಿ ಹತ್ತಿರದ ಫಕೀರಪ್ಪ ಮತ್ತು ಶಾಂತಮ್ಮ ಗಾಂಜಿ ಎಂಬ ವೃದ್ಧ ದಂಪತಿಗಳಿಗೆ ಅವರ ಮನೆ ಬಿದ್ದ ಕಾರಣ ತಾತ್ಕಾಲಿಕವಾಗಿ ಪುರಸಭೆಯಿಂದ ಮನೆ ನಿರ್ಮಿಸಿ ಕೊಡುವಂತೆ ಮುಖ್ಯಾಧಿಕಾರಿ ಶಂಕರ್ ಹುಲ್ಲಮ್ಮನವರಿಗೆ ಮತ್ತು ತಹಸೀಲ್ದಾರ್ ಬ್ರಹ್ಮಾರಂಭ ಗುಬ್ಬಿಶೆಟ್ಟಿ ಇವರಿಗೆ ಆಶ್ರಯ ಮನೆ ಬರುವವರೆಗೆ ಮತ್ತು ಆಶ್ರಯಕ್ಕಾಗಿ ಒಂದು ಮನೆ ವ್ಯವಸ್ಥೆ ಮಾಡಿಕೊಡುವಂತೆ ಶಿರಹಟ್ಟಿ ಮತಕ್ಷೇತ್ರದ ಶಾಸಕರಾದ ರಾಮಣ್ಣ ಲಮಾಣಿಯವರು ಹೇಳಿದರು. ಈ ಸಂದರ್ಭದಲ್ಲಿ ಕಂದಾಯ ನಿರೀಕ್ಷಕರಾದ ಬಿಎಂ ಕಾತ್ರಾಳ್, ಬಿಜೆಪಿ ನಗರ ಘಟಕದ ಅಧ್ಯಕ್ಷ ದುಂಡೇಶ್ ಕೊಟಗಿ, ಡಿವೈ ಹುನಗುಂದ, ಅನಿಲ್ ಮುಳಗುಂದ, ಫಕೀರೇಶ್ ನಂದಣ್ಣವರ್, ದೇವೇಂದ್ರಪ್ಪ ನಂದಣ್ಣವರ್, ಬಸವರಾಜ್ ಬೆಳವಗಿ, ಶಿವಣ್ಣ ಮ್ಯಾಗೇರಿ, ಅಮರೇಶ್ ಗಾಂಜಿ, ಸಂತೋಷ್ ಜಾವೂರ್ ಇನ್ನು ಅನೇಕ ಹಿರಿಯರು ಉಪಸ್ಥಿತರಿದ್ದರು. ಜೆಕೆ ನ್ಯೂಸ್ ಕನ್ನಡ ವರದಿಗೆ ಸ್ಪಂದಿಸಿ ವಯೋವೃದ್ಧರಿಗೆ ಆಸರಿಯಾದ ಶಾಸಕ ಲಮಾಣಿ ಅವರಿಗೆ ಜೆಕೆ ನ್ಯೂಸ್ ಕನ್ನಡದ ಅಭಿನಂದನೆಗಳು. ಮುಸ್ತಾಕ್ ಅಲಿ ಕುದರಿ, ಜೆಕೆ ನ್ಯೂಸ್ ಕನ್ನಡ, ಗದಗ್. ಅದಕ್ಕೆ ನಿಮ್ಗೆ ಒಂದ್ ಜಾಗ ಮನೆ ಜಾಗ ಹಾಕೊಡ್ತಾರ್ರಿ, ಏನಾರ ಮಾಡ್ರಿ, ಅಲ್ಲೇ ಅಲ್ಲಿ ಹಾಕೊಡ್ತಾರ ಇವ್ರ, ನೀವ್ ಏನಾರ ಹಾಕ್ ಮಾಡ್ರಿ. ಈಗ ರಸ್ತೆ ಎಲ್ಲಿ ಮಟ್ಟ ಹೋಗ್ಕೀವಿ? ಈ ಹಳೆ ಬಾಡಿ ಬ್ಯಾಂಕ್ನಾಗ ಇಟ್ಕೊಂಡು ಡಿಪಾಸಿಟ್ ಇಲ್ಲ 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 ಮೇಡಮ್.